ನನಗೆ ತುಂಬ ಬೇಕಾದವರೊಬ್ರು, ತುಂಬ ಒಳ್ಳೆಯವರು, ಸಂಸ್ಕಾರವಂತೆ ಹೆಣ್ಣು. ಆದರೆ ಇವತ್ತು ಅವ್ರ ಅಕ್ಕ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಗೊತ್ತಾ? ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಸುಮಾರು ವರ್ಷಗಳಾಗಿದೆ ಅವರೀಗ ಮಾತಾಡ್ತಾ ಇಲ್ಲ. ಜೀವಂತ ಶವ ಅಂತಾರಲ್ಲ ಹಾಗೆ. ಆದ್ರೆ ಚಿಕ್ಕಂದಿಂದ ಹಾಗಿರಲಿಲ್ಲ. ತುಂಬಾ ಚೂಟಿ ಅದ ಹೆಣ್ಣು. ಆದ್ರೆ ಇವಾಗ ಮಾತಿಲ್ಲದೆ ವಸ್ತು ತರ ಆಗೋಗಿದ್ದಾರೆ. ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಮೂಕುವಾಗಿ ನರಳ್ತಾ ಇದ್ದಾರೆ. ದೇವ್ರೆ, ಇದೆಂತ ನರಕ ದೇವ್ರೆ? ಬದುಕಬೇಕಾಗಿರೋ ಹೆಣ್ಣು ವಸ್ತು ತರ ಆದ್ರೆ ಅದು ಬದುಕ ಇಲ್ಲ, ನರಕ. ಅವ್ರು ಈ ತರ ಆಗೋದಕ್ಕೆ ಕಾರಣ ಏನಂತಣ್ಣ? ಯಾರೋ ಚಂಡಾಳ ಆ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿದ್ದಾನೆ. ಅಯ್ಯೋ ಪಾಪ, ತುಂಬಾ ತಪ್ಪಲ್ವಣ. ಬಲಾತ್ಕಾರ ಮಾಡ್ದೋ ನನ್ನ ನಾನು ಬಿಡಲ್ಲ, ಕತ್ತರಿಸಾಕ್ತೇನೋ ನಾನು ನೋಡ್ತಾ ಇರೋ. ಕೇಳಿ ನಿನಗೆ ಇಷ್ಟು ದುಃಖ ಆಗ್ತಿರ್ಬೇಕಾದ್ರೆ ಅನುಭವಿಸಿದ ಹೆಣ್ಣಿಗೆ ಎಷ್ಟು ದುಃಖ ಆಗ್ತಿರ್ಬಾರ್ದು? ಆ ಹೆಣ್ಣಿನ ದುಃಖ ಭೂಮಿ ಎಷ್ಟು ಭಾರ ಇದೆ. ಅವ್ರನ್ನ ನರಳಿಸ್ದವನ್ನ ಬಿಡಬಾರ್ದು, ನರಳಿಸ್ಬೇಕು. ಆದ್ರೆ ಒಂದೇ ಸಲ ಅವನನ್ನು ನರಳಿಸಿ ಸಾಯಿಸಬಾರ್ದು. ಹಂತ ಹಂತವಾಗಿ ಒಂದೊಂದೇ ಭಾಗನ ಕಟ್ ಮಾಡಿ ಅವನನ್ನು ನರಳಿಸಿ ಸಾಯಿಸಬೇಕು. ಅಳ್ಬೇಡ ವಿಕ್ಕಿ, ಸಮಾಧಾನ ಮಾಡ್ಕೊ. ಹಾದ್ರದ ಕೂಸ್ ಅಂದ ತಕ್ಷಣ ಹೆರಿಗೆ ನೋವು ಕಡಿಮೆ ಆಗಲ್ಲ. ತಂದೆ ತಾಯಿ ಹೇಗೆ ಮಕ್ಕಳನ್ನ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲ ಆಗೋದು. ಉದಾಹರಣೆಗೆ ನಮ್ಮಪ್ಪ, ನಾವಿಬ್ರು ಮುಂದೇನ್ ಮಾಡ್ಬೋದು ಅಂತ ನೋಡೋಣ. ನೀನ್ ಸಮಾಧಾನ ಮಾಡ್ಕೊ. ಚಿಕ್ಕವ್ರು ಯಾವತ್ತೂ ದೊಡ್ಡವರಾಗ್ಬಾರ್ದಣ್ಣ, ದೊಡ್ಡವರಾಗ್ಬಾರ್ದು. ದೊಡ್ಡತನದ ಹಿಂದೆನೆ ಸಣ್ಣತನ ಇರುತ್ತೆ. ಅಬ್ಬಾ, ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಪಾಪ, ಹೀಗಾಗ್ಬಾರ್ದಾಗಿತ್ತು. ಮಗಳು ತುಂಬಾ ಮಾತಾಡ್ತಿದ್ರ ಅನ್ಸುತ್ತೆ ನನ್ನ ಬಿಟ್ಟು. ಅಕ್ಕ, ಅಪ್ಪನ ಫೋಟೋಗೆ ಕೈ ಮುಗಿ. ಅಪ್ಪ ನೋಡು, ನಿನ್ ಹಿರಿ ಮಗಳು ನರ್ಮದ ನಿಂಗೆ ಕೈ ಮುಗಿತಿದ್ದಾಳೆ, ಅವಳಿಗೆ ಸ್ವಲ್ಪ ಆಶೀರ್ವಾದ ಮಾಡು ಅಪ್ಪ.
ಅಪ್ಪ, ನಿನ್ ಮಗಳು ನಿಂಗೆ ನಮಸ್ಕಾರ ಮಾಡಿದ್ಲು, ಅವಳಿಗೆ ಆಶೀರ್ವಾದ ಮಾಡ್ದ್ಯಾ ನೀನು? ಅಪ್ಪ, ಡಾಕ್ಟ್ರು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ, ಅಕ್ಕ ಇನ್ ಸ್ವಲ್ಪದಿಂದಲೇ ಮಾತಾಡ್ತಾಳೆ ಅಂತೆ. ಅಪ್ಪ, ಮಾತಾಡೋದೇನ್ ಬಂತು? ಮಾತಾಡೇ ಮಾತಾಡ್ತಾಳೆ, ಆ ವೇಳೆಗೆ ನೀನು ಬಂದಿರ್ತೀಯ, ಅಲ್ಲಿಗೆ ಈ ಮನೆ ಸ್ವರ್ಗ ಅಪ್ಪ. ತುಂಬಾ ಖುಷಿಯಾಗಿದ್ದಾಳೆ. ಈ ಮನೆ ಮುಂಚೆ ತರ ಇಲ್ಲ ಅಪ್ಪ, ಈ ಮನೆ ಮೂಲೆ ಮೂಲೆಯಲ್ಲೂ ನೆಮ್ಮದಿ ಇದೆ ಅನ್ನೋ ಭಾವ. ಇದಕ್ಕೆ ಕಾರಣ ಏನ್ ಗೊತ್ತಾ? ನೀನು ಅಮ್ಮ ಮಾಡಿದ ಪುಣ್ಯ, ಮಂಜುನಾಥ್ ಸ್ವಾಮಿ ಆಶೀರ್ವಾದ ಅಪ್ಪ. ಇದರಿಂದನೇ ನಮ್ಗೆ ಸಮುದ್ರ ಸರ್ ಸಿಕ್ಕಿದ್ದು ಅಪ್ಪ. ಸಮುದ್ರ ಅವರು ನನಗೆ ಕೈ ಮೀರಿ ಸಹಾಯ ಮಾಡ್ತಿದ್ದಾರೆ ಅಪ್ಪ. ಅವ್ರ ಋಣನ ನಾನು ಇಟ್ಕೊಳ್ಳಲ್ಲ ಅಪ್ಪ. ನೀನೇ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ಇನ್ನೊಬ್ರು ಋಣದಲ್ಲಿ ನಾವ್ ಯಾವತ್ತೂ ಇರಬಾರ್ದು ಅಂತ. ಎಷ್ಟೇ ಆಗಿ ನಾನ್ ನಿನ್ ಮಗ್ಳು, ಅವ್ರ ಋಣನ ತೀರಿಸ್ತೀನಿ ಅಪ್ಪ. ಅಪ್ಪ, ನಂಗೆ ಇನ್ನೂ ನೆನಪಿದೆ, ನಾನು ಚಿಕ್ಕೋಳಿರುವಾಗ ನೀನು ಹೇಳ್ತಿದ್ದೆ ನನಗೆ, ಮೊದಲನೇದು ಗಂಡ್ಮಗು ಆಗುತ್ತೆ, ಗಂಡ್ಮಗು ಆದರೆ ಅದಕ್ಕೆ ಸಂತೋಷ ಅಂತ ಹೆಸರಿಡ್ತೀನಿ ಅಂತ. ಬದುಕಿಗೆ ಮುಖ್ಯವಾದ ಆಧಾರನೇ ಸಂತೋಷ, ಅಲ್ಲಿಗೆ ಅದು ಬರೀ ಹೆಸರಲ್ಲ, ದೈವಿಕ ಅಂತ ನೀನು ಹೇಳ್ತಿದ್ದೆ ಅಪ್ಪ. ನನಗೆ ನೆನಪಿದೆ, ನಿಂಗೆ ಗಂಡ್ಮಗು ಆಗಲಿಲ್ಲ, ಹೆಸರಿಡಕ್ಕಾಗಲಿಲ್ಲ ಅಂತ ಚಿಂತೆ ಮಾಡಬೇಡ ಅಪ್ಪ. ನೋಡು, ಇನ್ ಮುಂದೆ ಅಕ್ಕ ಸಂತೋಷವಾಗಿರ್ತಾಳೆ, ಸಂತೋಷ ತರ್ತಾಳೆ, ಸಂತೋಷ ಹಂಚ್ತಾಳೆ, ಸಂತೋಷನ ಹೊರ್ತಾಳೆ ಅಪ್ಪ. ಜಾದು ಮಾಡ್ತಾಳೆ ನೋಡ್ತಾ ಇರೋ ಅಪ್ಪ, ನಿನ್ ಹಿರಿ ಮಗಳು ನರ್ಮದಾ, ಚಿರಂಜೀವಿ ಸೌಭಾಗ್ಯವತಿ, ನನ್ ಮುದ್ದು ನರ್ಮದಕ್ಕ. ಹಾಕೋಕಾಗ್ದೇ ಇರೋ ನನ್ನ ದುಃಖ, ಮುಕ್ತಿ ಕಾಣದ ಆತ್ಮ ಇದ್ದ ಹಾಗೆ, ಸ್ವಂತಕ್ಕೂ ನೆಲೆ ಇರಲ್ಲ, ಅಂಟ್ಕೊಂಡವ್ರಿಗೂ ನೆಮ್ಮದಿ ಇರಲ್ಲ. ಕ್ಷಮಸಪ್ಪ, ನಿಂಗೆ ಒಬ್ಬಳೆ ಮಗಳು, ಅದು ನೇತ್ರ, ನಾನಲ್ಲ. ಯಾಕಂದ್ರೆ ನಾನು ಸರಿ ಇಲ್ಲ. ಯಾಕೆ ಅಳ್ತೀಯ? ಎಲ್ಲ ಸರಿ ಹೋಗ್ತಿದೆ, ಅಳ್ಬಾರ್ದು ಅಕ್ಕ. ನಾವ್ ಅಳ್ತಿದ್ರೆ ಕಣ್ಣೀರು ಹೆಣ್ಮಕ್ಳು ಕಾಪಿ ರೈಟ್ ಅನ್ಕೊಂತಾರೆ ಅಕ್ಕ, ಅಳ್ಬಾರ್ದು. ಅಪ್ಪ, ಇದು ನಿಂಗೆ ಲಾಸ್ಟ್ ವಾರ್ನಿಂಗ್, ಅದೇನ್ ಮಾಡ್ತೀಯ ಗೊತ್ತಿಲ್ಲ, ಅಕ್ಕ ಮಾತಾಡೋ ಅಷ್ಟೊತ್ತಿಗೆ ನೀನ್ ಮನೆಗ್ ಬರ್ಬೇಕು ಅಷ್ಟೇ. ಹೋದ ನಂತರ ನಾನು ತುಂಬಾ ಒಂಟಿ, ಅಮ್ಮ ಜೊತೆ ಬೆಳೆದಿದ್ದು ಕಮ್ಮಿ, ಆಗ ನನಗೆ ಜೊತೆ ಕೊಟ್ಟಿದ್ದೆ ಈ ಪುಸ್ತಕ. ಬದುಕನ್ನ ಕಟ್ಕೋ, ಈ ಪುಸ್ತಕನ ಓದು ಅಂತ ಹೇಳಿದ್ರು. ಈ ಪುಸ್ತಕನ ಓದಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ನನಗೀಗ ನೇತ್ರಾವತಿ ಅವರು ಒಂದು ಪುಸ್ತಕ ತರ ಕಾಣಿಸ್ತಾ ಇದ್ದಾರೆ. ಅಸಹಾಯಕತೆ, ಕಿತ್ತೂರು ರಾಣಿ ಚೆನ್ನಮ್ಮನಂತವ್ರನ್ನೇ ಬಿಡ್ಲಿಲ್ಲ, ಇನ್ನು ನಮ್ಮ ಥರ ಸಾಮಾನ್ಯದವ್ರನ್ನ ಬಿಡುತ್ತಾ?
ಪ್ರತಿ ಕ್ಷಣ ಹೊಡೆದಾಡ್ತಿದ್ದಾರೆ ನೇತ್ರಾವತಿಯವರ ಪರಿಸ್ಥಿತಿಗಳ ಜೊತೆ. ಆದರೂ ಎಲ್ಲರಿಗೂ ಉಪಕಾರ ಮಾಡ್ತಾರೆ, ಎಲ್ರಿಗೂ ಸಂತೋಷ ತರ್ತಾರೆ. ಈ ಸಾಧಕಿಯರೆಲ್ಲ ಹೀಗೆ ಅನ್ಸುತ್ತೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ನೇತ್ರಾವತಿಯವರ ಜೀವನ ಕೂಡ ಒಂದು ಯುದ್ಧ. ಸೈನ್ಯನೇ ಇಲ್ಲ ನೇತ್ರಾವತಿಯವರ ಜೊತೆಗೆ. ರಾಣಿ ಚೆನ್ನಮ್ಮ, ಒನಕೆ ಒಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮದರ್ ತೆರೇಸಾ, ನೇತ್ರಾವತಿ, ನೀವು ಒಂದು ದೊಡ್ಡ ಸಾಧಕಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಸಾಧಕಿಯರು. ತಾಯಿ ಅಂದ್ರೆ ನೇತ್ರಾವತಿಯವ್ರಿಗೆ ಆಶೀರ್ವಾದ ಮಾಡಿ, ನರ್ಮದಾ ಅವ್ರಿಗೆ ನ್ಯಾಯ ಕೊಡಿಸಿ, ನಾನು ಹೋರಾಡ್ತೇನೆ. ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮಾತಾಡಬೇಡ, ನಾನು ಹೇಳದನ್ನ ಕೇಳು, ಅದರಂತೆ ಮಾಡು ಅಷ್ಟೇ. ನಾನೀಗ ಹೇಳದನ್ನ ಕೇಳಿದ್ರೆ ನಿನಗೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ನಿನಗೆ ಶಿಕ್ಷೆ ಕೊಡೋ ಹುಡುಗಿ, ನಿನಗೆ ಬುದ್ಧಿ ಕಲಿಸೋ ಹೆಣ್ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ತ್ರಿಶಾಲಾದೇವಿ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಸಮುದ್ರ ನಾ 3 ದಿನದ ಮಟ್ಟಿಗೆ ದೂರ ದೂರಿಗೆ ಕಳಿಸು. 3 ದಿನ ಸಮುದ್ರ ಯಾವುದೋ ರಾಜ್ಯದಲ್ಲಿ ಯಾವುದೋ ಊರಲ್ಲಿ ಇರಬೇಕು, ಆಗ ನಿನಗೆ ಆ ಹೆಣ್ಮಗಳು ಯಾರಂತ ಗೊತ್ತಾಗತ್ತೆ. ತ್ರಿಶಾಲಾದೇವಿ ನಾನು ಹೇಳಿದ್ದನ್ನ ಚಾಚು ತಪ್ಪೇ ಮಾಡಬೇಕು, ತಿಳಿದ? ಹೇಳಮ್ಮ. 3 ದಿನದ ಮಟ್ಟಿಗೆ ನೀನು ಬಿಸ್ನೆಸ್ ಟೂರ್ ಹೋಗಬೇಕು, ಎಲ್ಲ ಅರೇಂಜ್ ಆಗಿದೆ, ನಾಳೆ ಹೊರಡೋದಷ್ಟೇ ಬಾಕಿ. ಏನು 3 ದಿನಕ್ಕೆ ಬಿಸ್ನೆಸ್ ಟೂರ್ ಹೋಗ್ಬೇಕಾ? ಅಮ್ಮ ನನ್ಗೆ ಎಲ್ಗೂ ಹೋಗೋಕು ಮನ್ಸಿಲ್ಲ, ಮನ್ಸು ಯಾಕೋ ಸರಿ ಇಲ್ಲ ಅಮ್ಮ. ಪ್ಲೀಸ್ ನಾನು ಎಲ್ಗೂ ಹೋಗಲ್ಲ, ನಾನು ಊರ್ ಬಿಟ್ಟು ಹೋಗಲ್ಲ ಅಮ್ಮ. ವಿಕ್ಕಿ ನನ್ನ ಮಾತು ಕೇಳ್ತಾನೆ, ಮಕ್ಕಳಲ್ಲೂ ವ್ಯತ್ಯಾಸಗಳು. ನಾಳೆ ಬೆಳಗ್ಗೆ ನೀನು ಹೊರಡ್ತೀಯ ಅಷ್ಟೇ. ಪ್ಲೀಸ್ ಅಮ್ಮ, ಏನಾದರೂ ಮಾಡಿ ಬಿಸ್ನೆಸ್ ಸ್ಟೋರ್ನ ಮುಂದಕ್ಕೆ ಹಾಕಮ್ಮ, ನನ್ಗೆ ಯಾಕೋ ಮನ್ಸು ಸರಿ ಇಲ್ಲ. ಅಮ್ಮ ಆ ಹೆಣ್ಣು ಮಗಳು ನೀನು ಹಿಂದೆ ಮಾಡಿರೋ ಪಾಪಗಳನ್ನ ಜಗತ್ತಿಗೆ ತೋರಿಸೋದ್ರ ಜೊತೆಗೆ ನಿನಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಅವಕಾಶನೂ ಕೊಡ್ತಾಳೆ. ಅವಳು ಸಾಮಾನ್ಯದವಳಲ್ಲ. 3 ದಿನ ಸಮುದ್ರ ಯಾವುದೇ ರಾಜ್ಯದಲ್ಲಿ ಯಾವುದೋ ಊರಲ್ಲಿ ಇರಬೇಕು, ಆಗ ನಿನಗೆ ಆ ಹೆಣ್ಮಗಳು ಯಾರಂತ ಗೊತ್ತಾಗುತ್ತೆ. ತ್ರಿಶಾಲಾದೇವಿ ವಿಕ್ಕಿ ನನ್ನ ಮಾತು ಕೇಳ್ತಾರೆ, ನೀನ್ ಯಾಕೆ ಕೇಳಲ್ಲ, ಮಕ್ಕಳಲ್ಲೂ ವ್ಯತ್ಯಾಸಗಳು. ತರೀರ ನಾಳೆ ಬೆಳಗ್ಗೆ ನೀನು ಹೊರಡ್ತೀಯ ಅಷ್ಟೇ. ಒಂದೊಂದೇ ಭಾಗನ ಕಟ್ಟು ಮಾಡಿ
ಅವನನ್ನ ನರಳಿಸಿ ಸಾಯಿಸಬೇಕು. ಅಮ್ಮನ್ನ ಅಂದು ಏನೂ ಪ್ರಯೋಜನ ಇಲ್ಲ, ಎಲ್ಲ ನಿಂದೇ ತಪ್ಪು ಸಮುದ್ರ. ಅಮ್ಮ ಹೇಳಿದಕ್ಕೆಲ್ಲ ಹಿಂದು ಮುಂದು ನೋಡದೆ ಹೂ ಅಂತ ಹೇಳ್ತಾ ಹೋದ್ರೆ ಅದವ್ರಿಗೆ ಅಭ್ಯಾಸ ಆಗಿದೆ. ಈಗ ಹೋಗಲ್ಲ ಅಂತ ಹೇಳಿದ್ರೆ ತ್ರಿಶಾಲಾ ದೇವಿಯರು ಒಪ್ಕೋತಾರ? ಸಾಧ್ಯನೇ ಇಲ್ಲ. ಏನಿಲ್ಲ ಬಿಡಿ, ನನ್ನ ಹತ್ರ ಹೇಳ್ಬಾರ್ದು ಅಂತನ? ಚೇ, ಹಾಗೇನಿಲ್ಲ. ಮತ್ತೆ ಏನಾಯ್ತು, ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅಮ್ಮ ಫೋನ್ ಮಾಡೋವರೆಗೂ ನನ್ ಮೂಡ್ ಸರಿ ಇತ್ತು. ಅಮ್ಮ ಫೋನ್ ಮಾಡಿ ನನ್ ಮೂಡೇ ಹಾಳಾಯ್ತು. ಅಮ್ಮನ್ ಮುದ್ದಿನ ಮಗ ನೀವು, ತ್ರಿಶಾಲಾ ದೇವಿ ಅಮ್ಮವರು ನಿಮಗೆ ಬೇಜಾರ್ ಮಾಡಿದ್ರ? ನಾನು ಒಪ್ಪಲ್ಲ ಸರ್ ಇದನ್ನ. ಮುದ್ದಿನ ಮಗನು ಹದ್ದಿನ ಮಗನು ನನಗಂತೂ ಗೊತ್ತಿಲ್ಲ, ಆದ್ರೆ ಅಮ್ಮಂಗೆ ಯಾವಾಗ್ಲೂ ಅವ್ರು ಹೇಳ್ದಾಗೆ ಆಗ್ಬೇಕು. ಯಾವಾಗ್ಲೂ ಹಾಗಾಗಲ್ವಲ್ಲ, ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಸರ್, ಏನ್ ವಿಷಯ ಅಂತ ಹೇಳಿ. ನನ್ಗಿಲ್ಲಿ ಮುಖ್ಯವಾದ ಕೆಲಸ ಇದೆ, ಆದ್ರೆ ನಾನು ಮೂರ್ ದಿನ ಊರ್ ಬಿಟ್ಟು ಹೋಗ್ಬೇಕಂತೆ ಬಿಸ್ನೆಸ್ ಟೂರ್ಗೆ. ಬಿಸ್ನೆಸ್ ಟೂರ್ಗೆ ಹೋಗಕ್ ಯಾಕೆ ಸರ್ ಬೇಜಾರು? ಹೋದ ಸರಿ ಹೋದಾಗ ಎಷ್ಟ್ ಖುಷ್ ಖುಷಿಯಿಂದ ಹೋಗಿದ್ರಿ, ಈ ಸರಿ ಯಾಕೆ ಹೀಗೆ? ಹೋದ ಸರ್ತಿ ನನ್ ಮನ್ಸು ಸರಿ ಇತ್ತು, ಈಗ ಹಾಗಿಲ್ಲ. ಈ ಸರ್ತಿ ನಿಮ್ ಮನ್ಸಿಗೆ ಏನಾಗಿದೆ ಹೇಳಿ ಸರ್. ಪ್ಲೀಸ್ ನೇತ್ರ, ಅದು ಒಂದನ್ನ ಮಾತ್ರ ಕೇಳ್ಬೇಡಿ. ನೀವ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಸರ್? ಇಲ್ಲ, ನಾನೇನು ಮುಚ್ಚಿಡ್ತಿಲ್ಲ. ಇಲ್ಲ, ನೀವೇನೋ ಮುಚ್ಚಿಡ್ತಿದ್ದೀರಾ ಹೇಳಿ ಸರ್. ನರ್ಮದ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ವಿಷಯ ಗೊತ್ತಾದ್ರೆ ಕುಸ್ತು ಹೋಗ್ತಾಳೆ. ನಾನೇನು ಮುಚ್ಚಿಟ್ಟಿಲ್ಲ. ಆಯ್ತು ಸರ್. ಏನ್ ಗೊತ್ತಾ, ನಾನ್ ಲಾಸ್ಟ್ ಟೈಮ್ ಬಿಸ್ನೆಸ್ ಟೂರ್ಗಂತ ಹೋದಾಗ ನಿಮ್ಮನ್ನ ವಿನಾಕಾರಣ ಕೆಲ್ಸದಿಂದ ತೆಗೆದಾಕಿ ಮನೆ ಕಳ್ಸಿದ್ರು, ನೆನ್ಪಿದ್ಯಾ? ನೀವ್ ಬಿಸ್ನೆಸ್ ಟೂರ್ ಹೋದಾಗ ನನಗೆ ಕೆಲ್ಸ ಹೋಗಿದ್ ನೆನ್ಪಿದೆ ಸರ್. ಹಾಗೆ ನೀವ್ ದೇವಸ್ಥಾನದಲ್ಲಿ ಸಿಕ್ಕಿ ನಾಳೆಯಿಂದ ಕ್ವಾಲಿಟಿ ಕಂಟ್ರೋಲರ್ ಆಗಿ ಜಾಯಿನ್ ಆಗಿ ಅಂದಿದ್ದು ನನಗೆ ನೆನ್ಪಿದೆ ಸರ್. ನಿಮ್ ವೇದನೆ ಏನು ಅಂತ ನಂಗೆ ಈಗ ಅರ್ಥ ಆಯ್ತು ಸರ್. ಮತ್ತೆ ನೀವ್ ಮೂರ್ನಾಲ್ಕು ದಿನ ಟ್ರಿಪ್ಪಿಗೆ ಹೋಗಿ ನನ್ ಕೆಲ್ಸ ಹೋಗುತ್ತೆ ಅನ್ನೋ ಭಯ ತಾನೆ ನಿಮ್ಗೆ? ಚಿಂತೆ ಮಾಡ್ಬೇಡಿ ಸರ್, ದೇವಸ್ಥಾನಕ್ ಬಂದು ನೀವ್ ನಂಗೆ ಕೆಲ್ಸಕ್ ಜಾಯಿನ್ ಆಗು ಅಂತ ಹೇಳಿರೋದು, ಆ ದೇವ್ರು ಸದಾ ನನ್ ಜೊತೆ ಇರ್ತಾನೆ ಸರ್. ಆದ್ರೆ ನೇತ್ರಾ ಅವ್ರೆ, ಆದ್ರೆ ಗೀದ್ರೆ ಹೋದ್ರೆ ಏನು ಇಲ್ಲ. ನಾಳೆ ನೀವು ಬಿಸ್ನೆಸ್ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅಷ್ಟೇ. ಬಿಸ್ನೆಸ್ ಟ್ರಿಪ್ಗೆ ಹೋಗಿ ಮೂರ್ನಾಲ್ಕು ಪ್ರಾಜೆಕ್ಟ್ ತಗೊಂಬನ್ನಿ ಸರ್. ನಮ್ ಎಲ್ರಿಗೂ ಕೈ ತುಂಬಾ ಕೆಲ್ಸ ಕೊಡಿ, ನಮ್ ಕಂಪ್ನಿ ಚೆನ್ನಾಗ್ ಬೆಳಿಬೇಕು ಸರ್. ಇಲ್ಲ, ನಾನು ಹೋಗಲ್ಲ ನೇತ್ರಾ ಅವ್ರೆ. ಮಗು ತರ ಅಟ ಮಾಡ್ಬೇಡಿ ಸರ್, ಮೂರ್ನಾಲ್ಕು ದಿನದಲ್ಲಿ ಏನೂ ಬದಲಾಗಲ್ಲ, ನೀವ್ ಆರಾಮಾಗಿ ಹೋಗ್ ಬನ್ನಿ. ನೇತ್ರಾ ಅವ್ರೆ, ನೀವು ಕೂಡ ಹೀಗೆ ಹೇಳ್ತಿದ್ದೀರಾ. ನನ್ ಮೇಲೆ ಗೌರವ ಇದೆ ತಾನೆ ನಿಮ್ಗೆ? ತುಂಬಾ ಇದೆ. ನಾವಿಬ್ರು ಗುಡ್ ಫ್ರೆಂಡ್ಸ್ ತಾನೆ? ಎಸ್, ವಿ ಆರ್ ಗುಡ್ ಫ್ರೆಂಡ್ಸ್. ಬಿಸ್ನೆಸ್ ಟೂರ್ಗೆ ಹೋಗಿ ಸಕ್ಸಸ್ ಆಗಿ ಅಮ್ಮವ್ರ ಮನ್ಸಲ್ಲಿ ಹೆಮ್ಮೆ ಮೂಡಿಸ್ಬೇಕು ಸರ್. ಹೋಗ್ ಬನ್ನಿ ಸರ್.